ಮೇರಮ್ನೋರೆ ಅದು ನಾನು ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ನನ್ನ ಯಜಮಾನರ ಹತ್ರ ಮಾತಾಡಿದಿನಿ ನಿಮ್ಮ ಮಾತಂತೆ ನಡೆಯಲಿ ಬರೋ 15 ಕ್ಕೆ ಮುಹೂರ್ತ ಇದೆ ಮದುವೆನ ಪ್ರಿಪೋನ್ ಮಾಡ್ಕೊಳ್ಳೋದಕ್ಕೆ ನಾವು ತಯಾರಾಗಿದ್ದೀವಿ देवर प्रदर्शन आगता नानी देवी प्रदर्शन हाकती ಒಂದಾಗೋಗಳಿಗೆ ಹತ್ರ ಬರ್ತಾ ಇದೆ ಪ್ರತಿ ಕ್ಷಣ ದೂರ ದೂರ ಇರೋದು ಕಷ್ಟ ಆಗ್ತಾ ಇದೆ ಮಾತಿಗೆ ಮಾತು ಜೋಡಿಸದೇ ಇಲ್ವಲ್ಲ ಭಾರತಿ ಮನಸು ಮನಸು ಹೇಗೆ ಜೋಡಿ ಆಗುತ್ತೆ ನಾನು ನೀನು ಹೇಗೆ ಒಂದಾಗ್ತೀವಿ ಮಾತಾಡು ಬಾತಿ ಏ ಮನೋಜ ನೀನಾದರೂ ಹೇಳೋ ಏ ತಪ್ಪು ತಪ್ಪು ಭಾರತಿ ಮಾತಾಡಬೇಕು ಎಷ್ಟೇ ಆದರೂ ಭಾವಿ ಗಂಡ ಭಾವನೆಗಳನ್ನು ಹಂಚಿಕೊಳ್ಳಬೇಕು ಅಂತ ಆಸೆ ಪಡ್ತಾರೆ ಕೈಯಲ್ ಕೈ ಹಿಡ್ಕೊಂಡು ಭುಜಕ್ಕೆ ಭುಜ ತಾಗಿಸ್ಕೊಂಡು ನಿನ್ನ ಜೊತೆ ನಡೀತಾ ಮಾತಾಡ್ತಾ ಅವ್ರಿಗೆ ಅನ್ಸಿದ್ದನ್ನ ನಿನಗೆ ಹೇಳ್ತಾ ನಿನಗೆ ಅನ್ಸಿದ್ದನ್ನ ನೀನು ಅವ್ರಿಗೆ ಹೇಳ್ತಾ ಆ ನೆನೆಸ್ಕೊಂಡ್ರೇನೆ ಎಷ್ಟು ಚೆನ್ನಾಗಿರುತ್ತೆ ಹೋಗು ಭಾರತಿ ನೀವು ಕರ್ಕೊಂಡು ಹೋಗಿ ರಾಜೇಶಣ್ಣ ಏ ಮನೋಜ ಎಂತ ಕವಿನ ನೀನು ನಿನಗನ್ಸಿದ್ದು ಆರ್ತಿಗನ್ಸಿಲ್ವಲ್ಲ ನನ್ನ ದೌರ್ಭಾಗ್ಯ ಏ ಇಲ್ಲ ರಾಜೇಶಣ್ಣ ಇಷ್ಟೊತ್ತು ಭಾರತಿಯವರು ನಿಮ್ಮ ಬಗ್ಗೆನೇ ಹೇಳ್ತಿದ್ರು ನನ್ನ ಗಂಡ ಧೈರ್ಯವಂತ ಪುಕ್ಲ ಅಲ್ಲ ಯಾರ ಮುಂದೆ ನಿಂತ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ತಾರೆ ಅಂತೆಲ್ಲ ಹೊಗಳ್ತಿದ್ರು ಅಲ್ವಾ ಭಾರತಿಯವರೇ ನಿಜವಾಗ್ಲೂ ಬರ್ತಿ ಆಹಾ ಮೈ ಸ್ವೀಟಿ ಏ ಭಾರತಿ ನಮ್ಮ ಮದುವೆ ದಿನಾಂಕ ಫೈನಲ್ ಮಾಡ್ಬಿಟ್ಟಿದ್ದೀನಿ ಬರೀ ಬಾಯಲ್ಲಿ ಹೇಳಿದ್ರೆ ಬಾಯಿ ಮಾತಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಪ್ರಿಂಟ್ ಹಾಕ್ಸ್ಕೊಂಡು ಬಂದಿದ್ದೀನಿ ನೋಡು ನಮ್ಮ ಮದುವೆ ಪತ್ರಿಕೆ ಎಲ್ಲರೂ ಇಲ್ಲೇ ಇದಾರಲ್ಲ ತೋರಿಸಿ ಹಾಗೆ ದೇವರಿಗೆ ಒಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹದಿನೈದನೇ ತಾರೀಕಿಗೆ ನಮ್ಮ ಮದುವೆ ನೋಡು ಮನೋಜ ನೀನ್ ನೋಡು ಬರ್ತಿ ಅಂತೂ ಭಾರತಿಯವರೇ ನೀವು ಇಷ್ಟಪಟ್ಟ ಹಾಗೆ ರಾಜೇಶ್ ಅಣ್ಣನ ಜೊತೆನೆ ನೀವು ಮದುವೆ ಆಗ್ತಿದ್ದೀರಾ
ತುಂಬಾ ಸಂತೋಷ ನಾನು ಬರ್ಲಾ ಬಾಸವಿ ಬರ್ಲಾ ರಾಜೇಶಣ್ಣ ಇದು ಪ್ರೇಮ ನಡೆ ಮದುವೆ ಆದ್ಮೇಲೆ ಇವಳತ್ರ ಹಗಲು ರಾತ್ರಿ ಮಾತಾಡ್ತಾನೆ ಇರುವಿರಂತೆ ಈಗ ಈ ಸಿಹಿ ಸುದ್ದಿನ ದೊಡ್ಡವರಿಗೆಲ್ಲ ಹೇಳಬೇಕಲ್ಲ ಬನ್ನಿ ಅಯ್ಯೋ ಮದುವೆ ಆದ್ಮೇಲೆ ಅದನ್ನೇ ಮಾಡ್ತಾ ಇರುವಿರಂತೆ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಗೊತ್ತಲ್ಲ ಮೊದಲೇ ತಾಲೂಕು ಆಫೀಸ್ ನಮ್ದು ಕರೆಂಟ್ ಅಂದ್ರೆ ಕ್ಯಾಂಡಲ್ ಹಚ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಬನ್ನಿ ಹೇಳಿ ಅಂದ್ರೆ ತಾಲೂಕ್ ಆಫೀಸ್ ಅಂದ್ರೆಲ್ಲ ನಮ್ದೇ ಈ ದಿವಸಕ್ಕೆ 50 ಫೈಲ್ ಡೀಲ್ ಮಾಡಬೇಕು ಛತ್ರ ಬುಕ್ ಮಾಡಬೇಕು ಬಟ್ರಿ ಹೇಳಬೇಕು ಸೀರ ತಗೋಬೇಕು ಬಂಗಾರ ತಗೋಬೇಕು ಎಲ್ಲ ನಿಮ್ ಕಾಸಲ್ಲೇ ಇದಕ್ಕೆ ನನಗೂ ಭಾರತಿಗೂ ಮದುವೆ ತಿಂಗಳು 15ನೇ ತಾರೀಕು ಒಳ್ಳೆ ಮುಹೂರ್ತ ಇರುತ್ತೆ ಒಂದು 20 ದಿವಸ ಮಿಗುತ್ತಷ್ಟೇ
ತುಂಬಾ ಕಡಿಮೆ ಸಮಯ ಮದುವೆ ಸರಳ ಆಗುತ್ತೆ ಅರೇಂಜ್ಮೆಂಟ್ ಕಡಿಮೆ ಆಗುತ್ತೆ ಇರ್ಲಿ ನಮ್ಮದೇನ ಅಭ್ಯಂತರ ಇಲ್ಲ ನಿಮ್ಮ ಸಮಾಧಾನಕ್ಕೋಸ್ಕರ ನಾವು ಒಪ್ಪುತ್ತೀವಿ ಆದರೆ ಒಂದು ಮಾತು ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ತೀರ್ಮಾನ ಅಂತ ತಿಳಿಸಿ ಪುನಃ ಇದರಲ್ಲಿ ಯಾವ ಬದಲಾವಣೆನು ಆಗಬಾರದು ಆಗ್ಲಿ ಆಗ್ಲಿ ನನಗೆ ಒಪ್ಪಿಗೆ ಇದೆ ಹಾಗೆ ಆಗ್ಲಿ ಇವತ್ತಿಂದನೇ ಕೆಲಸಗಳು ಶುರುವಾಗುತ್ತೆ ನಾನು ಒಂದು ಸಲ ಈ ಪುಸ್ತಕದಲ್ಲಿ ಬರೆದೆ ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗೋದಿಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಡಿ ನಮಸ್ಕಾರ ಯಜಮಾನರಿಗೆ ಕಾವೇರಮ್ಮ ಚೆನ್ನಾಗಿದ್ದೀರಾ ಇವ್ರು ರಾಜೇಶ್ ಅಂತ ನಿಮ್ಮ ಹಾಗೆ ತುಂಬಾ ಶ್ರೀಮಂತರು ಯಾವುದಕ್ಕೂ ಕಮ್ಮಿ ಇಲ್ಲ ನನ್ನ ಮಗಳನ್ನ ಮದುವೆ ಆಗ್ತಿದ್ದಾರೆ ನನ್ನ ಬಾವಿ ಅಳಿಯಂದ್ರು ಮದುವೆ ದಿನಕ್ಕ ಫಿಕ್ಸ್ ಆಗೋಗ್ಬಿಟ್ಟಿದೆ ಮುಂದಿನ ತಿಂಗಳು ಆಶ್ವಿಜ ಮಾಸ 15ಕ್ಕೆ ಮದುವೆ ನೋಡಿ ಲಗ್ನ ಪತ್ರಿಕೆ ಕಿರಿಕಿರಿ ಯಾವತ್ತೂ ಕಿರಿಕಿರಿನೇ ನಿಂದು ಇದೇನ್ ಹೊಸ್ತ ಬರೀ ಬಂಡತನ ಯಾವಾಗ್ಲೂ ನೀನ್ ಹೇಳಿದ್ದೆ ನಡಿಬೇಕಾ ಹೀಗೆ ಮಾಡ್ಮಾಡೆ ಅಪ್ಪ ಅಮ್ಮನ ಮೇಲ್ ಕಳಿಸ್ಬಿಟ್ಟೆ ರತ್ನ ಸುಮ್ ಸುಮ್ನೆ ಜಾಸ್ತಿ ಮಾತಾಡ್ತಾ ಇದೀಯಾ ನಮ್ದು ಮೊದಲೇ ತಾಲೂಕ್ ಆಫೀಸ್ ಗೊತ್ತಲ್ಲ ರೇಸ್ ಆಗ್ಬಿಟ್ರೆ ನನ್ನ ವಿಷಯ ಗೊತ್ತಿಲ್ಲ ನಿಂಗೆ ಅರ್ಥ ಮಾಡ್ಕೋ ರಾಮಣ್ಣ ನನ್ ಮಗಳ ಮದುವೆ ಈಗಾಗ್ಲೇ ಒಂದ್ಸಲ ನಿಂತು ಮತ್ತೆ ಶುರುವಾಗಿದೆ ಇದೇ ತಾರೀಕಲ್ಲಿ ನಿನ್ ಮಗಳ ಮದುವೆನೂ ಆಗ್ಬೇಕು ಅಂತ ಯಾಕೆ ಹಠ ಮಾಡ್ತೀಯ ನಿನ್ ಮಗಳ ಮದುವೆ 2 ತಿಂಗಳು ಲೇಟ್ ಆದ್ರೆ ಏನ್ ನಷ್ಟ ನೋಡ ರತ್ನ ನಿನ್ನ ಮಗಳು ನಿನಗೆ ಹೆಚ್ಚು ನನ್ನ ಮಗಳು ನನಗೆ ಹೆಚ್ಚು ಊರವರ ಅನುಕೂಲ ನೋಡ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳ ಮುಂದಿನ ತಿಂಗಳು 15ಕ್ಕೆ ನನ್ನ ಮಗಳ ಮದುವೆ ಆಗಬೇಕು ಅಷ್ಟೇ ನಿನ್ ಹಠ ನಿನಗಾದ್ರೆ ನನ್ನ ಹಠ ನನಗೆ 15ನೇ ತಾರೀಕು ನನ್ನ ಮಗಳ ಮದುವೆನೂ ಆಗ್ಬೇಕು ಅಷ್ಟೇ ಅಯ್ಯೋ ಕುಲಗಾತ್ಕಿ ಪುರೋಹಿ ಹತ್ಕೊಂಡು ಮನೆಗೆ ಬಂದೆ ಅಂತ ಮನೆಗೆ ಜಾಗ ಕೊಟ್ಟೆ ಹೋಗ್ಲಿ ಸಾಯಿಲಿ ಅಂತ ಸಂಬಂಧನ ಹುಡುಕೊಟ್ಟೆ ಈಗ ನಮ್ ತಲೆ ಮೇಲೆ ಸವಾರಿ ಮಾಡ್ತಾ ಇದೀಯಾ ಯಜಮಾನ್ರೆ 15ನೇ ತಾರೀಕು ಇವಳು ಮಗಳ ಮದುವೆ ಆಗೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಕಸ್ಮಾತ್ ಏನಾದರೂ ನಡೆದ್ರೆ ಈಗಲೇ ಹೇಳ್ತಾ ಇದ್ದೀನಿ ಆಮೇಲೆ ಏನಾದರೂ ಸಮಸ್ಯೆ ಆದರೆ ನನ್ನನ್ನು ಕೇಳಬೇಡಿ
ಅದಕ್ಕೆ ನಾನು ನಿಮ್ಮ ಮೊದಲೇ ಕೇಳಿದೆ. ನಾನು ಒಂದ್ಸಲ ಈ ಪುಸ್ತಕದ ಮೇಲೆ ಬರೆದ್ರೆ ಅಳಿಸೋದಿಲ್ಲ ಅಂತಾನೂ ಹೇಳಿದೆ. ಮಾಡಿದ ಸಂಕಲ್ಪನ ಬದಲಾಯಿಸೋದಿಲ್ಲ ಅಂತಾನೂ ಹೇಳಿದೆ. ನಾನು ಅಷ್ಟೇ, ನಮ್ದು ಮೊದಲೇ ತಾಲೂಕು ಆಫೀಸು, ಒಂದು ಸಲ ಕೊಟ್ಟು ಭಾಷೆನೆ ಬದಲಿಸೋದಿಲ್ಲ. ಹಳಿ ಅಂದ್ರಿಗೆ ಮಾತು ಕೊಟ್ಟಿದ್ದೀನಿ, 15ನೇ ತಾರೀಕಿಗೆ ಇವ್ರ ಮದುವೆ ಆಗಬೇಕು ಅಷ್ಟೇ. ರಾಜೇಶ್ ಅವರೇ, ಒಂದ್ ಮಾತು. ಈ ಮಾತು ಕೇಳೋ ಹಕ್ಕು ನನಗಿಲ್ಲ, ಆದರೂ ಎಲ್ಲರೂ ಅನುಕೂಲಕ್ಕೋಸ್ಕರ ನೀವೇ ಯಾಕೆ ನಿಮ್ಮ ಮದುವೆನ ಮುಂದೆ ಹಾಕೋಬಾರ್ದು? ನಿಮಗೆ ನಾನು ಯಾಕೆ ಉತ್ತರ ಕೊಡಬೇಕು? ಆದ್ರೂ ಕೊಡ್ತೀನಿ ಕೇಳಿ, ಇದು ನನ್ನ ಮರ್ಯಾದೆ ಪ್ರಶ್ನೆ. ನಿಮಗಾದ್ರೆ ಗೌರವ, ನನಗಿಲ್ವ ಗೌರವ? ಮದುವೆ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಆದ್ರೆ ಮುಂದೆ ಹಾಕೋದಿಲ್ಲ, ನನ್ನ ಮದುವೆ ನನ್ನಿಷ್ಟ, 15ಕ್ಕೆ ಆಗ್ಬೇಕು. ಕೂತ್ ಮಾತಾಡಕ್ ಏನಿದ್ದೀರಿ? 15ಕ್ಕೆ ಅಂತ ಹೇಳಿದಿರಾ? ಏನಾರು ವ್ಯತ್ಯಾಸ ಆದ್ರೆ ನಿಮಗಿದೆ. ನಾನು ಕೊಟ್ಟಿರೋ ಒಂದೊಂದು ಪೈಸಾ, ಚಿನ್ನ ಬೆಳ್ಳಿ ದಿನಸಿ ಎಲ್ಲಾನು ಎತ್ತಕೊಂಡ್ಬಂದು ನನ್ನ ಮನೆ ಮುಂದೆ ಹಾಕ್ಸ್ಕೊಳ್ತೀನಿ. ಆಮೇಲೆ ನಿಮ್ಮನ್ನು ವಿಚಾರಿಸ್ಕೊಳ್ತೀನಿ. ಹಿಂಗಾಗತ್ತೆ ಅಂತ ನೀವೆಲ್ಲರೂ ಸೇರಿ ನನ್ನ ತಲೆ ತರ್ತೀರಿ ಅಂತ ನಂಗೆ ಗೊತ್ತಿತ್ತು. ಎಲ್ಲರೂ ಸೇರಿ ನನಗೆ ಮೋಸ ಮಾಡ್ತೀರಾ? ನಾನು ಇದನ್ನು ಪ್ರತಿಭಟಿಸ್ತೀನಿ, ಸತ್ಯಾಗ್ರಹ ಮಾಡ್ತೀನಿ, ನ್ಯಾಯ ಕೇಳ್ತೀನಿ. ನಮ್ದು ತಾಲೂಕು ಆಫೀಸ್ ಗೊತ್ತಲ್ಲ, ಸತ್ಯಾಗ್ರಹವೇ ಮೂಲ ಮಂತ್ರ. ನಾನು ಯಾರು ಹೇಳಿದ್ರು ಜಗ್ಗಲ್ಲ. ಶ್ರೀ ಲಕ್ಷ್ಮೀ ರಮಣ ವೆಂಕಟರಮಣ ದೇವಸ್ಥಾನದ ಎದುರುಗಡೆ ಸತ್ಯಾಗ್ರಹ ಓಡ್ತೀರ ಅಷ್ಟೇ. ಏನ್ರಿ ನಿಮ್ಮ ಅವತಾರ ಏನ್ರಿ ಮೇಲೆ? ಇಬ್ರು ಬೀಗ್ರೆ ಸಮಾಧಾನ ಮಾಡ್ಬೇಕಾಗಿರೋದು ನಾವೇ ತಾನೆ. ನಾವೇ ಹೀಗ್ ಬೊಂಡ ಬಜಾಯಿಸಿದ್ರೆ ನಮ್ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ? ಯಾರು ಏನ್ ಬೇಕಾದ್ರೆ ತಿಳ್ಕೊಳ್ಳಿ, ನನಗೆ ನ್ಯಾಯ ಬೇಕು. ಏ ಗೊತ್ತಲ್ಲ, ನಮ್ದು ಮೊದಲೇ ತಾಲೂಕು ಆಫೀಸು, ಕೂತ್ ಕೂತ್ಕೊಂಡಲ್ಲಿ ಮುಷ್ಕರ. ನನಗೆ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು.